ನಾನು ಹರ್ಷಿತಾ ಕರ್ವಪ್ಲೇ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. 72 ಗಂಟೆಯೊಳಗಾಗಿ ಪೋಸ್ಟರ್ ಬ್ಯಾನರ್ ತೆರವು. ಮಾದರಿ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಮುಂದಿನ 72 ಗಂಟೆಯೊಳಗೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲೆಡೆಯಲ್ಲಿಯೂ ರಾಜಕೀಯ ಪಕ್ಷಗಳ ಪ್ರಚಾರ, ಸರ್ಕಾರದ ಯೋಜನೆಗಳ ಪ್ರಚಾರದ ಫಲಕಗಳನ್ನು ತೆರವುಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ರೋಷನ್ ಹೇಳಿದರು. ಮುಕ್ತಾಯಗೊಂಡ 4 ದಿನದ ಸಂಭ್ರಮೋಲ್ಲಾಸದ ಕಾಜುಬಾಗ ಮಾಳಸ ದೇವಸ್ಥಾನದ ವಾರ್ಷಿಕೋತ್ಸವ. ನಗರದ ಕಾಜುಬಾಗದ ಶ್ರೀ ಮಾಳಸ ನಾರಾಯಣಿ ದೇವಿಯ ವಾರ್ಷಿಕ ಉತ್ಸವ 4 ದಿನ ಜರುಗಿ ಸೋಮವಾರದಂದು ದಹಿಕಾಲದೊಂದಿಗೆ ಮುಕ್ತಾಯಗೊಂಡಿತು. ಗೋಕರ್ಣದ 10 ಮಂದಿ ವೈದಿಕರ ತಂಡ ಈ ಕಾರ್ಯಕ್ರಮ ನೆರವೇರಿಸಿದರು. ಕುಂದಾಪುರದ 3 ಮುತ್ತು ಖ್ಯಾತಿಯ ತಂಡದಿಂದ ರಾಮಕೃಷ್ಣ ಗೋವಿಂದ ಹಾಸ್ಯ ನಾಟಕ ಎಲ್ಲರನ್ನೂ ರಂಜಿಸಿತು. ಮೀನುಪೇಟೆಯ ತಿರುವಿಗೆ ಅಕಾಡೆಮಿ ಪ್ರಶಸ್ತಿ ಪ್ರದಾನ. March 9 ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲೆಯ ಕವಯಿತ್ರಿ ಶ್ರೀಮತಿ ರೇಣುಕಾ ರಮಾನಂದ್ ಅವರ ಕವನ ಸಂಕಲನ ಮೀನುಪೇಟೆಯ ತಿರುವು ಪುಸ್ತಕಕ್ಕೆ ಯುವ ಕವಿಗಳ ಪ್ರಥಮ ಸಂಕಲನ ಪ್ರಕಾರದಲ್ಲಿ 2017 ಅತ್ಯುತ್ತಮ ಕೃತಿ ಪುಸ್ತಕ ಬಹುಮಾನವನ್ನು ಪ್ರದಾನ ಮಾಡಲಾಯಿತು. ಇದುವರೆಗೆ 16 ಪ್ರಶಸ್ತಿ ಹಾಗೂ ಬಹುಮಾನಗಳನ್ನು ತನ್ನ ಮಡಿಲಿಗೆ ಹಾಕಿಕೊಂಡ ಕರಾವಳಿ ಸೊಗಡಿನ ಮೀನುಪೇಟೆಯ ತಿರುವು ಪುಸ್ತಕ ಶ್ರೀ ಸಹಜ ಮೆಲ್ಲೂರಿ, ಪ್ರಕೃತಿ ನಿಗೂಢತೆಯ ವಿಸ್ಮಯದಿಂದಾದ ಸಂವರ್ಧನೆಯ ತೀಕ್ಷ್ಣತೆ, ಸೃಜನಶೀಲತೆಯ ತಾಜಾತನದಿಂದಾಗಿ ಬಹುಮಾನಕ್ಕೆ ಅತಿ ಯೋಗ್ಯವಾಗಿದ್ದು ಎಂಬುದು ತಿರುಪುಗಾರರ ಅಭಿಪ್ರಾಯವಾಗಿದೆ. ಭಟ್ಕಳದಲ್ಲಿ ಅಧಿಕಾರಿಗಳಿಂದ ಜಾಹೀರಾತು ಫಲಕ ತೆರವು. ಭಟ್ಕಳದಲ್ಲಿ ಚುನಾವಣೆ ಘೋಷಣೆಯಾಗಿ ನೀತಿ ಸಂಹಿತೆ ಜಾರಿಗೆ ಬಂದ ಹಿನ್ನೆಲೆಯಲ್ಲಿ ಭಟ್ಕಳ ಪುರಸಭಾ ಅಧಿಕಾರಿಗಳು ತಾಲೂಕಿನ ವಿವಿಧೆಡೆ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಿದರು. ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಭಾವಚಿತ್ರಗಳೊಂದಿಗೆ ಸರ್ಕಾರಿ ಕಚೇರಿಯ ಮುಂದೆ ಅಳವಡಿಸಲಾಗಿದ್ದ ಸರ್ಕಾರಿ ಜಾಹೀರಾತುಗಳು ಚುನಾವಣೆ ಘೋಷಣೆಯೊಂದಿಗೆ ಮಾಯವಾದವು. ಯಾವುದೇ ಪರವಾನಗಿ ಪಡೆಯದೆ ಫಲಕಗಳನ್ನು ಅಳವಡಿಸುವವರ ವಿರುದ್ಧ ಕ್ರಮ ಜರುಗಿಸುವುದಾಗಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಯಲ್ಲಾಪುರದಲ್ಲಿ ಹಿಂಸಾತ್ಮಕವಾಗಿ 22 ಜಾನುವಾರು ಸಾಗಾಟ. ಅಕ್ರಮವಾಗಿ ಮತ್ತು ಹಿಂಸಾತ್ಮಕವಾಗಿ ಕಂಟೇನರ್ ಲಾರಿಯಲ್ಲಿ 22 ಜಾನುವಾರುಗಳನ್ನು ಸಾಗಿಸುತ್ತಿದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಯಲ್ಲಾಪುರ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿ ಜಾನುವಾರುಗಳನ್ನು ರಕ್ಷಿಸಿದ ಘಟನೆ ಯಲ್ಲಾಪುರದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಎದುರು ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಸಂಭವಿಸಿದೆ. ಈ 4 ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲದಿಂದ ಕೇರಳ ರಾಜ್ಯದ ತಲಪಾಡಿಗೆ 12 ಕೋಣ 10 ಎಂಎಯನ್ನು ಕಂಟೇನರ್ ಲಾರಿಯಲ್ಲಿ ಹಿಂಸಾತ್ಮಕವಾಗಿ ತುಂಬಿಕೊಂಡು ಸಾಗಿಸುತ್ತಿರುವಾಗ ಪೊಲೀಸರಿಗೆ ಅನುಮಾನ ಬಂದು ತಪಾಸಣೆ ನಡೆಸಿದಾಗ ಅಕ್ರಮವಾಗಿ ಜಾನುವಾರು ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.